ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 2024-25 ಸಾಲಿನ ತಾಲೂಕು ಮಟ್ಟದ ಹಿರಿಯ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಈ ಕ್ರೀಡಾಕೂಟವನ್ನು ಶಾಸಕ ಎಚ್ಸಿ ಬಾಲಕೃಷ್ಣ, ಇಒ ಜೈಪಾಲ್, ಬಿಇಒ ಚಂದ್ರಶೇಖರ್, ಪ್ರಕಾಶ್, ಮುನಿಯಪ್ಪ, ಗಂಗಾಧರ್ ಹಾಗೂ ಇನ್ನೂ ಅನೇಕರು ದೀಪ ಬೆಳಗಿಸಿ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ನಂತರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಗೆದ್ದಂಥ ಬಾಲಕ ಬಾಲಕಿಯರಿಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು. ನಂತರ ದೈಹಿಕ ಶಿಕ್ಷಕರು ತಮ್ಮ ಸಮಸ್ಯೆಗಳನ್ನು ಶಾಸಕ ಎಚ್ ಸಿ ಬಾಲಕೃಷ್ಣರ ಬಳಿ ಹೇಳಿಕೊಂಡರು. ಕೂಟವನ್ನು ಆಯೋಜನೆ ಮಾಡ್ತಾರೆ. ಕ್ರೀಡಾ ಕೂಟ ಆಯೋಜನೆ ಮಾಡ್ತಕ್ಕಂಥದ್ದು ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಅನಾವರಣ ಮಾಡಲಿಕ್ಕೋಸ್ಕರ. ಈಗಾಗಲೇ ಗುಂಪು ಆಟಗಳೆಲ್ಲ ಮುಗಿದಿದೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಈಗ ಅಥ್ಲೆಟಿಕ್ ಕ್ರೀಡಾಕೂಟ ನೀವು ಒಲಿಂಪಿಕ್ಸ್ನಲ್ಲಿ ನೋಡಿರ್ಬೋದು. ಬಹುಶಃ ಸಣ್ಣ ಸಣ್ಣ ದೇಶಗಳಲ್ಲಿ ಅಥ್ಲೆಟಿಕ್ನಲ್ಲಿ ಅವು ಬಂಗಾರದ ಪದಕಗಳನ್ನ ಪಡಿತಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅಂದ್ರೆ ಹೆಚ್ಚು ಆಫ್ರಿಕಾ ದೇಶಗಳು, ಯಾರು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ವಾಸ ಮಾಡ್ತಾರೆ ಅಲ್ಲಿ ಈ ಒಂದು ಅಥ್ಲೆಟಿಕ್ಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಮಕ್ಕಳಿಗೆ ನೀವು ಅಥ್ಲೆಟಿಕ್ ಅನ್ನ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೀರಾ. ಕ್ರೀಡೆ ಅಂತಕ್ಕಂಥದ್ದು ಕೇವಲ ಒಂದು ದಿವಸದಲ್ಲಿ ಆಡಿ ಕಲಿತಕ್ಕಂಥದ್ದಲ್ಲ. ನೀವು ಪಾಠ್ಯಾಭ್ಯಾಸವನ್ನು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಕ್ರೀಡಾಭ್ಯಾಸವನ್ನು ಮಾಡಿದ್ರೆ ಮಾತ್ರ ಕ್ರೀಡೆಯಲ್ಲಿ ಸಕ್ರಿಯವಾಗಿ ನಾವು ಇರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಮಕ್ಕಳ ಪ್ರತಿಭೆಗಳನ್ನು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಅನಾವರಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ.
ನಾನೊಬ್ಬ ಶಾಸಕನಾಗಿ ನೀವು ಶಿಕ್ಷಕರಾಗಿ ನಿಮ್ಮ ನಿಮ್ಮ ಶಾಲೆಯಿಂದ ನೀವು ಯಾರ್ಯಾರನ್ನ ತರಬೇತಿ ಪಡೆದು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ರಿ ಅಂತೇಳಿ ನಿಮ್ಗೆ ಏನ್ ಸವಲತ್ತು ಬೇಕೇಳಿ ನಾನು ಕೂಡ ರೆಡಿ ಇದ್ದೀನಿ. ನೀವು ನಿಮ್ಮ ಮಕ್ಕಳನ್ನ ತಯಾರು ಮಾಡಿ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ನಮ್ ಕೀರ್ತಿ ಬೆಳಗೋದಕ್ಕೆ ನಮ್ ತಾಲೂಕಿನ ಕೀರ್ತಿ ಬೆಳಗೋದಕ್ಕೆ ಏನ್ ಮಾಡಿದೀರಾ ಅಂತ ಹೇಳಿ ಹೋಗಿ. ನಮ್ಮ ಮಕ್ಳಿಗೆ ಏನ್ ಮಾಡ್ಬೇಕು ನಾವು? ನಮ್ಮ ಮಕ್ಳ ಬಗ್ಗೆ ನಾನು ಹೇಳಿದ್ರೆ ಆಗ್ಲೇ ನಮ್ಮ ಬಿಗೋರು ಯಾವ್ದಾಗೋ ಸ್ವಲ್ಪ ನಿಜ ಮಾಡ್ತಾವ್ರೆ. ನಮ್ಮ ಮಕ್ಕಳನ್ನ ದಸರಾ ಕ್ರೀಡಾಕೂಟಕ್ಕೆ ತಯಾರು ಮಾಡಿ ಗ್ರಾಮೀಣ ಭಾಗದ ಮಕ್ಕಳುಗಳಿಗೆ ಒಂದು ಅವಕಾಶ ಇರ್ತದೆ ಪ್ರತಿಭೆಯನ್ನು ಅನಾವರಣ ಮಾಡ್ಲಿಕ್ಕೆ ಅಂತೇಳಿ ನಿಮ್ಗೆ ಆಗ್ಲೇ ನಾನು ಇದರಲ್ಲೇ ಸಾವಿತ್ರಿ ಬಾಪುಲೆ ಅವರ ಇದರಲ್ಲೇ ಹೇಳಿದೆ. ಏನ್ ಮಾಡಿದೀರಾ, ಏನ್ ಅನ್ಕೊಂಡಿದ್ದೀರಾ ನೀವು? ಯಾವಾಗ ಮಾತಾಡ್ತೀರಿ? ಇನ್ನೇನ್ ದಸರಾ ಕ್ರೀಡಾ ಕೂಡ ಪ್ರಾರಂಭ ಆಯ್ತಾವೆ, ನೀವಿನ್ನೂ ರೆಡಿಯೇ ಮಾಡಿಲ್ಲ. ನಮ್ಮ ಹುಡುಗರುಗಳು ಯಾರು ಭಾಗವಹಿಸ್ತಾರೆ? ನಾನು ಎಲ್ಲ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇನೆ. ನಮ್ಮ ಮಕ್ಳಿಗೆ ತರಬೇತಿ ಕೊಡ್ರಿ ಅಂತಂದ್ರೆ ನೀವು ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಯ್ತದ? ನಮ್ಮ ಪಿಟಿ ಮಾಸ್ಟರ್ಗಳು ಬರೀ ಮಕ್ಕಳನ್ನೇ ಅಲ್ಲ, ಶಾಲೆ ಅಲ್ಲಿ ಓದ್ತಾ ಇರ್ತಕ್ಕಂತ ಅನೇಕ ಪ್ರತಿಭೆಗಳನ್ನ ನಾವು ಆ ಕ್ರೀಡಾಕೂಟಕ್ಕೆ ಕಳಿಸ್ಬೋದು. ದಸರಾ ಕ್ರೀಡಾಕೂಟಕ್ಕೆ ಅದಕ್ಕೆ ತಯಾರು ಮಾಡ್ಕೊಳ್ಳಿ, ಅದನ್ನ ಮಾಡಿ. ಮಕ್ಕಳು ಯಾರು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದಾರೆ ಆ ಮಕ್ಕಳುಗಳಿಗೆ ಅವ್ರಿಗೆ ಏನೇನು ಡ್ರೆಸ್ ಬೇಕು ಅದನ್ನ ಕೊಡಿಸ್ಲಿಕ್ಕೆ ನಾನು ತಯಾರಿದ್ದೇನೆ. ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಮಕ್ಕಳುಗಳಿಗೆ, ರಾಜ್ಯ ಮಟ್ಟಕ್ಕೆ ಹೋಗ್ತಕ್ಕಂತ ಮಕ್ಕಳುಗಳಿಗೆ ಅವ್ರದ್ದು ಸಂಪೂರ್ಣ ವೆಚ್ಚವನ್ನ ಭರಿಸೋದ್ರ ಜೊತೆಗೆ ಅವೆಲ್ಲ ಕೊಡ್ತಾರಾ? ನಮ್ಮ ಮಕ್ಕಳು ರಾಜ್ಯ ಮಟ್ಟ ಯಾರು ಗೆದ್ಕೊಂಡಾರ? ಅವ್ರನ್ನ ಕರೆಸಿ ಸನ್ಮಾನ ಮಾಡೋಣ. ನಾವು ಆಯ್ತು, ಈಗ ನವೆಂಬರ್ ಅಲ್ಲಿ ಮುಗಿತದೆ ನವೆಂಬರ್, ಅದು ಇಲ್ಲ ರಿಪಬ್ಲಿಕ್ ಡೇಗೆ ಮಾಡೋಣ. ಅದು ಎಷ್ಟು ಜನ ರಾಜ್ಯ ಮಟ್ಟದಿಂದ ನೀವು ಗೆಲ್ಸ್ಕೊಂಬರ್ತೀರ ಅಂತ ಅವತ್ತು ನೋಡ್ತೀನಿ. ರಿಪಬ್ಲಿಕ್ ಡೇ ನೋಡ್ತೀನಿ ನಾನು. ನಿಮ್ಗೆ ಏನ್ ಬೇಕು ಸವಲತ್ತು ಹೇಳಿ ನಾನು ಕೊಡಕ್ ತಯಾರಿದ್ದೇನೆ. ನಮ್ಮ ಮಕ್ಕಳು ಉತ್ತೇಜನ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಡ್ಯೂಟಿ, ನಾವು ಆ ಕೆಲಸ ಮಾಡಬೇಕು. ಇವತ್ತು ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಬಹುಶಃ ಈ ವರ್ಷ ನಡೆದಂತ ಒಲಿಂಪಿಕ್ ನಲ್ಲಿ ಒಂದು ಬೆಳ್ಳಿ 5 ಕಂಚನ್ನ ನಮ್ಮ ದೇಶದ ಪ್ರತಿಭೆಗಳು ಗೆದ್ದಿರ್ತಕ್ಕಂಥದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭಾಶಯವನ್ನ ನಾನು ಕೋರ್ಲಿಕ್ಕೆ ಇಚ್ಛೆ ಪಡ್ತಾ. ಅದೇ ರೀತಿ ಪ್ಯಾರಾ ಒಲಿಂಪಿಕ್ ನಲ್ಲೂ ಕೂಡ 2 ಚಿನ್ನ 5 ಬೆಳ್ಳಿ 6 ಕಂಚನ್ನ ಗೆದ್ದು 13 ಪದಕಗಳನ್ನ ಗಳಿಸಿರ್ತಕ್ಕಂಥದಕ್ಕೆ ಪ್ಯಾರಾ ಒಲಿಂಪಿಕ್ಸ್ ಅಂದ್ರೆ ಪಾಪ ಅವರು ಅಂಗವಿಕಲರು ನಡೆಸ್ತಕ್ಕಂಥ ಆ ಒಂದು ಒಲಿಂಪಿಕ್ಸ್ಗೆ ಗೆದ್ದಿರ್ತಕ್ಕಂಥವ್ರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ತಿಳಿಸ್ತಾ ನಮ್ಮ ಮಕ್ಕಳನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ತರಬೇತಿಯನ್ನ ಕೊಡಬೇಕು. ಆ ಜವಾಬ್ದಾರಿ ನಾವೆಲ್ಲ ಒತ್ಕೋಬೇಕು. ಅದನ್ನ ಒತ್ಕೊಂಡು ನಮ್ಮ ಕಾಂಪಿಟೇಷನ್ ಏನಿದ್ರು ನಮ್ಮ ಮಕ್ಕಳನ್ನ ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ನಾವು ಗೆಲ್ಲಿಸ್ತೀವಿ ಎಷ್ಟು ಕಳಿಸ್ತೀವಿ ಅನ್ನೋದ್ರ ಮೇಲೆ ಇರಬೇಕು. ನಿಮ್ಗೆ ಸಂಪೂರ್ಣ ಇದನ್ನ ಏನನ್ನ ಸಹಕಾರವನ್ನ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ದಯಮಾಡಿ ಆ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಂಡು ತಾವು ನಮ್ ನಮ್ ಕೆಲಸ ನಮ್ ನಮ್ ಡ್ಯೂಟಿ. ನಾವ್ ಯಾರು ಕರಿಬೇಕು ಅಂತ ಮಾಡುವಂತ ಡ್ಯೂಟಿ ಅಲ್ಲ, ನಾವ್ ಯಾರು ಹೇಳಿಲ್ಲ ಅನ್ನೋ ಮಾಡೋ ಡ್ಯೂಟಿ ಅಲ್ಲ. ನಮ್ ನಮ್ ಡ್ಯೂಟಿ ನಾವು ಕೆಲಸ ಮಾಡೋಣ, ನಮ್ ಜವಾಬ್ದಾರಿಯನ್ನ ಹೊರೋಣ. ನಾನು ಈಗ ಈ ಒಂದು ಕ್ರೀಡಾಂಗಣವನ್ನ 2.5 ಕೋಟಿ ವೆಚ್ಚದಲ್ಲಿ ಈಗ ಇನ್ನೂ ಒಂದ್ 2 ಕೋಟಿ ಕೇಳಿದೀನಿ. ಬಹಳ ವಿಶೇಷವಾಗಿ ನೋಡಿ ಇದನ್ನ ಮಾಡಿದ್ರು. ಯಾರು ಏನೋ ಇದು ಯಾರೋ ಒಬ್ಬನ ಕಾಂಟ್ರಾಕ್ಟ್ ಕೊಡೋಕೋಸ್ಕರ ಮಾಡಿರ್ತಕ್ಕಂಥ ಕೆಲಸದ ರೀತಿ ಕಾಣ್ತಾ ಇದೆ. ಬಹಳ ಅದ್ಭುತವಾಗಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಕ್ರೀಡಾಂಗಣವನ್ನು ಕೂಡ 2.5 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಕುದೂರಿನ ರಾಮಲೀಲಾ ಕ್ರೀಡಾಂಗಣವನ್ನ 6 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ. ಇದನ್ನ 2.5 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ. ನಾವು ಮಕ್ಕಳಿಗೆ ಕ್ರೀಡಾಂಗಣವನ್ನ ತಯಾರು ಮಾಡಿ ಕೊಡಬೇಕು. ಆವಾಗ ಅವ್ರಿಗೂ ಆಸಕ್ತಿ ಬರ್ತದೆ, ಕ್ರೀಡೆಗಳಲ್ಲಿ ಆಸಕ್ತಿ ಬರ್ತದೆ. ಅದಕ್ಕೆ ಎಲ್ಲ ರೀತಿಯ ನೀವು ನನ್ ಬಂದು ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕು, ಈಗ ಯಾರಾದ್ರೂ ಒಂದ್ 3 ಜನ ಜವಾಬ್ದಾರಿ ತಗೊಂಡು ಈ ಕ್ರೀಡಾಂಗಣ ಮಾಡಿಸ್ಬೇಕಲ್ವಾ? ಕೆಟ್ಟೊತ್ತಲ್ಲ ಆಮೇಲೆ ಯಾವಾಗ ಬರ್ತಾನೆ ಕಾಂಟ್ರಾಕ್ಟ್ ಪಡ್ಕೊಂಡ್ ಬರ್ತಾನೆ, ಆಮೇಲೆ ಕೆಟ್ಟೊತ್ತಲ್ಲ ಹಂಗಾಗ್ಬಿಟ್ಟದೆ ಹಿಂಗಾಗ್ಬಿಟ್ಟದೆ ಅನ್ನೋದ್ ಬಂದು ಈಗ ನೀವು ಒಂದ್ 3 ಜನ ಸೆಲೆಕ್ಟ್ ಮಾಡ್ಕೊಂಡು ನಮ್ ಕ್ರೀಡಾಂಗಣ ಹೆಂಗಿರ್ಬೇಕು, ನಾವ್ ಎಲ್ಲಿ ಹೋಗಿ ನೋಡ್ಬೇಕು, ಎಲ್ಲಿ ಒಳ್ಳೆ ಕ್ರೀಡಾಂಗಣ ಮಾಡೋರೆ, ಯಾವ ರೀತಿ ಮಾಡೋರೆ ಅಂತ ನೀವು ಜವಾಬ್ದಾರಿ ತಗೊಂಡ್ ಮಾಡ್ರಿ. ಸಾಹೇಬ್ರ ಕ್ರೀಡಾ ಟೀಚರು ಜವಾಬ್ದಾರಿ ತಗೊಂಡ್ ಮಾಡ್ಬೇಕು. ಇವೆಲ್ಲ ನಿಮ್ ಜವಾಬ್ದಾರಿಗಳು. ಈ ಕ್ರೀಡಾಂಗಣನ ಕಾಂಟ್ರಾಕ್ಟರ್ ಮತ್ತೆ ಕಳಿಸ್ತೀವಿ, ನೀವ್ ಅದ್ರ ಬಂದು ಚರ್ಚೆ ಮಾಡ್ಬೇಕು ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು. ಇದನ್ನ ಮಳೆ ಹೋದ್ರೆ ಕೂಡ ನೀರ್ ನಿಂತ್ಕೋಬಾರ್ದು, ಮಳೆ ಹೋದ್ರು ಕೂಡ ನೀರು ಡ್ರೈನ್ ಔಟ್ ಆಗ್ಬೇಕು. ಆಮೇಲೆ ಆಟ ಆಡ್ಲಿಕ್ಕೆ ಏನ್ ಅವಶ್ಯಕತೆ ಇದೆ ಅದನ್ನ ಆತರ ನೀವು ರೆಡಿ ಮಾಡ್ಬೇಕು. ಇದನ್ನ ಈ ಕ್ರೀಡಾಂಗಣನ ನಿಮ್ ಜವಾಬ್ದಾರಿ ಏನೋ 2 ಕೋಟಿ ಕೊಡ್ತೀನಿ. ನಮ್ ಸರ್ಕಾರ ಕೇವಲ ಗ್ಯಾರಂಟಿಗೆ ಸೀಮಿತ ಆಗಿಲ್ಲ, ಅಭಿವೃದ್ಧಿಗೂ ಸೀಮಿತ ಆಗಿದೆ. ನಾವು ಎಲ್ಲಾ ಜನಗಳಿಗೂ, ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಯಾವ ರೀತಿ ಅನುಕೂಲ ಮಾಡ್ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ, ಅದನ್ನ ಮಾಡ್ತೀವಿ. ಎಲ್ಲಾರ್ಗು ಸಹಕಾರ ಕೊಡ್ತೀವಿ. ನಾವು
ನಮ್ಮ ಜವಾಬ್ದಾರಿ ಶಾಸಕರಾಗಿ ನಾವೇನು ಅಭಿವೃದ್ಧಿ ಮಾಡಬೇಕು, ಏನು ಜವಾಬ್ದಾರಿ ತಗೋಬೇಕು ಅದನ್ನು ತಗೋತೇವೆ. ನನಗೆ ನಿಮ್ಮಲ್ಲೇ ಇಟ್ಟೇವೆ, ನಿಮ್ಮ ಪಿ ಟಿ ಮಾಸ್ಟರ್ಗಳಲ್ಲಿ ಕಾಂಪಿಟೇಷನ್ ಇರಬೇಕು. ಯಾವ ಪಿ ಟಿ ಮಾಸ್ಟರ್ ರಾಜ್ಯ ಮಟ್ಟದಲ್ಲಿ ಗೆದ್ಕೊಂಬರ್ತಾರೆ ಅವ್ರಿಗೆ ವಿಶೇಷವಾದಂಥ ಸನ್ಮಾನವನ್ನು ಮಾಡ್ತೀವಿ ನಾವು. ಯಾವ ಪಿ ಟಿ ಮಾಸ್ಟರ್, ಯಾವ ಶಾಲೆ ಪಿ ಟಿ ಮಾಸ್ಟರ್ ರಾಜ್ಯ ಮಟ್ಟದಲ್ಲಿ ಕರ್ಕೊಂಡೋಗಿ ನಮ್ಮ ಮಕ್ಕಳನ್ನ ಗೆಲ್ಸ್ಕೊಂಬರ್ತೀರ ಅವ್ರಿಗೆ ವಿಶೇಷವಾದಂಥ ಗೌರವ ಮತ್ತು ಸನ್ಮಾನವನ್ನು ಮಾಡ್ತೇವೆ, ಅದರಲ್ಲಿ ನಿಮ್ಮ ಕಾಂಪಿಟೇಷನ್ ಇರಲಿ ಅಂತಕ್ಕಂಥದ್ದನ್ನು ಹೇಳಿ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ನಾವು ತರಬೇತಿಯನ್ನು ಕೊಡೋಣ. ಮುಂದಿನ ವರ್ಷ ಇಲ್ಲಿ ಬರೋದ್ರ ಕೂಡ ವಿಶೇಷವಾಗಿ ಒಂದು ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಿರ್ತೀವಿ. ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಮಕ್ಕಳುಗಳಿಗೆ ಒಳ್ಳೆ ಆಸಕ್ತಿ ಇದೆ, ಓಡೋದ್ರಲ್ಲಿ ಏನು ಯಾರು ಹೆಂಗ್ ಬೇಕಾದ್ರೂ ಓಡ್ತಾರೆ. ಸರಿಯಾದ ರೀತಿ ತರಬೇತಿ ಕೊಟ್ಟರೆ ನಾವು ಗ್ಯಾರಂಟಿ ಪದಕಗಳನ್ನ ಗೆಲ್ಬೋದು. ನಮ್ಮದು 17 ವರ್ಷಗಳಿಂದ ವೈದ್ಯನಾಥನ ವರದಿ ಅನುಷ್ಠಾನ ಆಗೋದಕ್ಕೆ ಇದೆ. ನಾವು ಪದವೀಧರರು, ಡಬಲ್ ಗ್ರಾಜ್ಯುಯೇಟ್ಸ್ ಇದ್ದೀವಿ. ನಮ್ಮಲ್ಲೂ ಸಮಾನ ವೇತನ ಕೂಡ ಸಮಾನ ಇದೆ. ಸಹ ಶಿಕ್ಷಕರಿಗೆ ಏನು ವೇತನ ಇದೆಯೋ ನಮಗೂ ಅದೇ ವೇತನ, ಅವ್ರಿಗೇನು ವಿದ್ಯಾರ್ಹತೆ ಇದೆಯೋ ನಮಗೂ ಅದೇ ವಿದ್ಯಾರ್ಹತೆ. ನೇಮಕಾತಿ ವಿಧಾನ ಒಂದೇ, ಎಲ್ಲ ಒಂದೇ ಇರುವಾಗ ನಮ್ಮಲ್ಲಿ ಶಾಲೆಗಳಲ್ಲಿ ತಾರತಮ್ಯ ಇದೆ. ನಮ್ಮನ್ನು ಸಹ ಶಿಕ್ಷಕರಾಗಿ ಪರಿಗಣಿಸಿ ಅನ್ನೋ 17 ವರ್ಷದ ಬೇಡಿಕೆ 17 ವರ್ಷದಿಂದ ಹಾಗೆ ಇದೆ. ಅದೊಂದು ಕಾರಣಕ್ಕೋಸ್ಕರವಾಗಿ ಕ್ರೀಡಾಕೂಟವನ್ನು ಬಹಿಷ್ಕರಿಸಿ ಅಂತ ಹೇಳಿ ರಾಜ್ಯ ಮಟ್ಟದಿಂದ ಫಸ್ಟು ಹೇಳಿದ್ರು. ಆದರೆ ಇದೇ ವರ್ಷ ಒಲಿಂಪಿಕ್ ನಡೀತದೆ, ಯಾವುದೇ ಕಾರಣಕ್ಕೂ ಕ್ರೀಡಾಕೂಟವನ್ನು ಬಹಿಷ್ಕರಿಸಬಾರ್ದು. ನೀವೇನು ಹೇಳಿದ್ರಲ್ಲ ಜಪಾನ್ನಲ್ಲಿ ಹೆಚ್ಚಿಗೆ ಕೆಲಸ ಮಾಡಬೇಕು, ಅದೇ ರೀತಿ ಹೆಚ್ಚಿಗೆ ಕೆಲಸ ಮಾಡಬೇಕು. ಈ ವರ್ಷನೇ ಹೆಚ್ಚು ನ್ಯಾಷನಲ್ಸ್ಗಳಿಗೆ ನಮ್ಮ ಸ್ಟೇಟಿಂದ ಹೋಗಬೇಕು ಅನ್ನೋ ಮೇಯ್ನ್ ಅಜೆಂಡಾ ಇಟ್ಕೊಂಡೆ. ಕಪ್ಪು ಪಟ್ಟಿಯನ್ನು ಮಾಹಿತಿ ಇವೆ, ಎಲ್ರಿಗೂ ಗೊತ್ತಾಗಲಿ ನಮ್ಮನ್ನು ಈ ರೀತಿ ಇದೆ ಅನ್ನೋ ಒಂದೇ ಒಂದು ಗೊತ್ತಾಗಲಿ ಅನ್ನೋ ಕಾರಣದಿಂದ ಕಪ್ಪು ಪಟ್ಟಿ ಧರಿಸಿ ನಾವೆಲ್ಲ ಕ್ರೀಡಾಕೂಟಗಳನ್ನು ಯಶಸ್ವಿಯಾಗಿ ಮಾಡಿ ನೇಮಕಾತಿ ಕೇಳಿ. ಇದು ಸರ್ಕಾರಿ ಸಮಸ್ಯೆ, ಇದನ್ನು ಸರ್ಕಾರ ಮಟ್ಟದಲ್ಲಿ ಮಾತಾಡ್ತೀವಿ, ನಾವು ಅಸೆಂಬ್ಲಿಲೇ ಚರ್ಚೆ ಮಾಡ್ತೀವಿ. ಎರಡು ಶಾಲೆಗಳಲ್ಲಿ ಬರೀ 10 ಜನ ಟೀಚರ್ಸ್, ನಾನು ಹೇಳಿದ್ನಲ್ಲ ಅಸೆಂಬ್ಲಿಲೇ ನಿಮ್ಮ ಬಗ್ಗೆ ಚರ್ಚೆ ಮಾಡ್ತೀನಿ, ಅದ್ರ ಬಗ್ಗೆ ಅಸೆಂಬ್ಲಿಲಿ ಮಿನಿಸ್ಟರ್ ಹತ್ರನೂ ಮಾತಾಡ್ತೀವಿ. ಮಿನಿಸ್ಟರ್ ಬಂದಾಗ ನಿಮ್ಮನ್ನು ಬೇಕಾದ್ರೆ ಒಂದ್ಸರಿ ನಿಯೋಗ ಕರ್ಕೊಂಡು ಹೋಗು ಮಾತಾಡ್ತೀವಿ, ಮಾತಾಡಿ ನಿಮ್ಗೇನು ಅನುಕೂಲ ಬೇಕು ಮಾಡಿಕೊಡ್ತೀವಿ. ಹಂಗಂತೇಳಿ ನಮ್ಮ ಮಕ್ಳಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಈಗ ಇದು ನಾ ಸ್ಟೇಡಿಯಂ ಮಾಡ್ತಾ ಇದ್ದೀವಿ, ಆ ಸಮಿತಿಗೆ ನಿಮ್ಮ 3 ಜನ ಹಾಕ್ತೀನಿ ನಾನು, ನಿಮ್ಮಲ್ಲಿರ್ತಕ್ಕಂಥ ಮಾಸ್ಟರ್ಗಳಿಗೆ 3 ಜನ ಹಾಕ್ತೀನಿ, ನಿಂತ್ಕೊಂಡು ನೀಟಾಗಿ ಇದನ್ನು ಕ್ರೀಡಾಂಗಣನ ನೀವು ಡೆವಲಪ್ ಮಾಡಿಸ್ಕೊಡಿ. ಯಾವ ಥರ ಮಾಡಬೇಕು, ಆ ಎಸ್ಟಿಮೇಟು ಅವನು ಇಂಜಿನಿಯರ್ ಇರ್ತಾನೆ, ಅವನು ನೀವು ಕೂತ್ಕೊಂಡು ಕಾಂಟ್ರಾಕ್ಟರ್ ಕೂತ್ಕೊಂಡು ಯಾವ ರೀತಿ ಆಗಬೇಕು ಗ್ರೌಂಡು ಅಂತಕ್ಕಂಥದ್ದನ್ನು ನೀವು ಹಲವಾರು ಕಡೆ ಹೋಗಿ ನೋಡ್ಕೊಂಬಂದು ಆ ರೀತಿ ವಿಶೇಷವಾದ ರೀತಿಯಲ್ಲಿ ನಮ್ಮದು ತಾಲೂಕು ಇದು ಸ್ಕೂಲ್ ಕ್ರೀಡಾಂಗಣ ಇರಬೇಕು, ಅದನ್ನು ಮಾಡಿ ಅಷ್ಟೇ. ನಾವು ನೀವೆಲ್ಲ ಮಾಡ್ತಾ ಇರೋದು ಮಕ್ಕಳಿಗೋಸ್ಕರ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.